ಎಲ್ಲರಿಗೂ ನಮಸ್ಕಾರ. 10ನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ 2024 ಸಮಾಜಶಾಸ್ತ್ರ ವಿಭಾಗದ ಅಧ್ಯಾಯ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆ. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೋಡಬಹುದು. ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ. ಚಿಪ್ಕೋ ಚಳುವಳಿ ನಡೆದ ರಾಜ್ಯ ಡ್ಯಾಶ್ ಉತ್ತರ ಪ್ರದೇಶ. ಚಿಪ್ಕೋ ಚಳವಳಿ ನಡೆದ ರಾಜ್ಯ ಉತ್ತರ ಪ್ರದೇಶ. ನರ್ಮದಾ ಆಂದೋಲನದ ನೇತೃತ್ವ ವಹಿಸಿದ್ದವರು ಡ್ಯಾಶ್ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ. ಡಾಕ್ಟರ್ ಶಿವರಾಮ್ ಕಾರಂತರು ಡ್ಯಾಶ್ದಲ್ಲಿ ಅಣುವಿದ್ಯುತ್ ಸ್ಥಾವರ ವಿರೋಧಿಸಿದರು. ಕೈಗಾ ಉತ್ತರ ಕನ್ನಡ ಜಿಲ್ಲೆಯ ಕೈಗಾ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಸಮೂಹ ವರ್ತನೆ ಎಂದರೇನು? ಸಮೂಹದಲ್ಲಿರುವಾಗ ಮಾನವನು ಮಾಡುವ ವರ್ತನೆಯನ್ನು ಸಾಮೂಹಿಕ ವರ್ತನೆ ಎನ್ನುವರು. ಅಥವಾ ಇನ್ನೊಂದು ರೀತಿಯಲ್ಲಿ ಕೂಡ ಹೇಳಬಹುದು, ಆಕಸ್ಮಿಕವಾಗಿ ಸೇರಿದ ಬಹುಜನರ ಯೋಜನಾಬದ್ಧವಲ್ಲದ ಆಲೋಚನೆ, ಭಾವನೆ ಮತ್ತು ವರ್ತನೆಗಳನ್ನು ಸಮೂಹ ವರ್ತನೆ ಎನ್ನುವರು. ಸಮೂಹ ವರ್ತನೆ ಎನ್ನುವರು. ಓಕೆ, ನೆಕ್ಸ್ಟ್ ಹೋಗೋಣ. ಚಿಪ್ಕೋ ಚಳವಳಿಯ ನೇತಾರ ಯಾರು? ಉತ್ತರವನ್ನು ನೋಡೋಣ, ಸುಂದರ್ಲಾಲ್ ಬಹುಗನ ಮತ್ತು ಚಂಡಿ ಪ್ರಸಾದ್ ಭಟ್. ಚಿಪ್ಕೋ ಚಳವಳಿಯ ನೇತಾರ ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್. ಸ್ವಸಹಾಯ ಸಮೂಹ ಎಂದರೇನು? ಸ್ವಪ್ರಜ್ಞೆ, ಸ್ವಪ್ರೇರಣೆ ಮತ್ತು ಪರಸ್ಪರ ನಂಬಿಕೆಯೊಂದಿಗೆ ತಮ್ಮ ಆರ್ಥಿಕ ಸಾಮಾಜಿಕ ಅಗತ್ಯಗಳನ್ನು ತಾವೇ ಪೂರೈಸಿಕೊಳ್ಳುವ ಉದ್ದೇಶದಿಂದ ರೂಪಿತವಾದ ಸಮೂಹವನ್ನು ಸ್ವಸಹಾಯ ಸಮೂಹ ಎನ್ನುವರು. ಕಾರ್ಮಿಕ ಚಳವಳಿ ಎಂದರೇನು? ಕಾರ್ಮಿಕರ ಘನತೆಯನ್ನು ಎತ್ತಿ ಹಿಡಿಯುವುದಕ್ಕಾಗಿ ಹಾಗೂ ಕಾರ್ಮಿಕರ ಹಿತಾಸಕ್ತಿಯನ್ನು ರಕ್ಷಿಸುವುದಕ್ಕಾಗಿ ಕಾರ್ಮಿಕ ಸಂಘಟನೆಗಳ ಮೂಲಕ ನಡೆಯುವ ಚಳವಳಿಯನ್ನು ಕಾರ್ಮಿಕ ಚಳವಳಿ ಎನ್ನುವರು. ಕಾರ್ಮಿಕ ಚಳವಳಿ ಎನ್ನುವರು ಕಾರ್ಮಿಕರ ಘನತೆಯನ್ನು ಎತ್ತಿ ಹಿಡಿಯುವುದಕ್ಕಾಗಿ ಹಾಗೂ ಕಾರ್ಮಿಕರ ಹಿತಾಸಕ್ತಿಯನ್ನು ರಕ್ಷಿಸುವುದಕ್ಕಾಗಿ ಕಾರ್ಮಿಕರ ಸಂಘಟನೆಗಳ ಮೂಲಕ ನಡೆಯುವ ಚಳವಳಿಯನ್ನು ಕಾರ್ಮಿಕ ಚಳವಳಿ ಎನ್ನುವರು. ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಸಮೂಹ ವರ್ತನೆಯು ಏನನ್ನು ಒಳಗೊಂಡಿದೆ? ಜನಮಂದೆ, ದೊಂಬಿ, ಪೊಳ್ಳು ಸುದ್ದಿಗಳ ಪ್ರಚಾರ, ಸಾರ್ವಜನಿಕ ಅಭಿಪ್ರಾಯ, ಕ್ರಾಂತಿ, ಸಾಮಾಜಿಕ ಆಂದೋಲನ. ಜನಮಂದೆ, ದೊಂಬಿ, ಪೊಳ್ಳು ಸುದ್ದಿಗಳ ಪ್ರಚಾರ, ಸಾರ್ವಜನಿಕ ಅಭಿಪ್ರಾಯ, ಕ್ರಾಂತಿ, ಸಾಮಾಜಿಕ ಆಂದೋಲನ. ಓಕೆ, ನೆಕ್ಸ್ಟ್ ಹೋಗೋಣ. ಜನಮಂದೆ ಎಂದರೇನು? ಉದಾಹರಣೆ ಕೊಡಿ. ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿಯನ್ನು ಜನಮಂದೆ ಎನ್ನುವರು. ಉದಾಹರಣೆಗೆ, ಚಿತ್ರಮಂದಿರದಲ್ಲಿ ಟಿಕೆಟ್ ಪಡೆಯಲು ಸೇರಿದ ಜನಸಮೂಹ, ಹಾಗೆ ರಸ್ತೆ ಅಪಘಾತ ವೀಕ್ಷಿಸಲು ಸೇರಿದ ಜನಸಮೂಹ. ಒಂದು, ಚಿತ್ರಮಂದಿರದಲ್ಲಿ ಟಿಕೆಟ್ ಪಡೆಯಲು ಸೇರಿದ ಜನಸಮೂಹ, ಇನ್ನೊಂದು ರಸ್ತೆ ಅಪಘಾತ ವೀಕ್ಷಿಸಲು ಸೇರಿದ ಜನಸಮೂಹ. ಓಕೆ, ನೆಕ್ಸ್ಟ್ ಹೋಗೋಣ. ಜನಮಂದೆಯ ಸ್ವರೂಪವನ್ನು ತಿಳಿಸಿ. ಉತ್ತರವನ್ನು ನೋಡೋಣ, ಇದು ತಾತ್ಕಾಲಿಕವಾದದ್ದು. ಜನರು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಸೇರಿರುತ್ತಾರೆ. ಜನರು ಪರಸ್ಪರ ಅಭಿಪ್ರಾಯ ಭಾವನೆಗಳಿಗೆ ಒಳಗಾಗುತ್ತಾರೆ.
ಕೆಲವೊಮ್ಮೆ ಅಂತರಾಳದ ಭಾವನೆಗಳು ಪ್ರಕಟಗೊಳ್ಳುವುದು ಕೆಲವೊಮ್ಮೆ ಅಂತರಾಳದ ಭಾವನೆಗಳು ಪ್ರಕಟಗೊಳ್ಳುವುದು ಕೆಲವೊಮ್ಮೆ ಕ್ರಾಂತಿ ಸ್ವರೂಪ ಪಡೆಯುವುದು ಈ ಜನಮಂದಿಯದೆಲ್ಲ ಇದು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕ್ರಾಂತಿ ಸ್ವರೂಪ ಪಡೆಯುವುದು ಪರಿಸರ ಮಾಲಿನ್ಯದ ಅರ್ಥ ಮತ್ತು ಸ್ವರೂಪವನ್ನು ತಿಳಿಸಿ ನಮ್ಮ ಸುತ್ತಮುತ್ತಲಿನ ಪರಿಸರವು ಕಲುಷಿತವಾಗುವುದನ್ನು ಪರಿಸರ ಮಾಲಿನ್ಯ ಎನ್ನುವರು ಹೆಚ್ಚುತ್ತಿರುವ ಜನಸಂಖ್ಯೆ ಅಂದರೆ ಈ ಪರಿಸರ ಮಾಲಿನ್ಯಕ್ಕೆ ಏನು ಕಾರಣಗಳಾಗ್ತಾವೆ ಅಂತ ನೋಡೋದಾದರೆ ಹೆಚ್ಚುತ್ತಿರುವ ಜನಸಂಖ್ಯೆ ನಗರ ಬೆಳವಣಿಗೆ ಕೈಗಾರಿಕಾ ಅಭಿವೃದ್ಧಿ ತಾಂತ್ರಿಕ ಪ್ರಗತಿ ಸಾರಿಗೆ ವ್ಯವಸ್ಥೆ ಅರಣ್ಯಗಳ ನಾಶ ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಉತ್ತರವನ್ನು ನೋಡೋಣ ಸ್ತ್ರೀಯರ ಸಾಮಾಜಿಕ ಶಕ್ತಿ ಹೆಚ್ಚಳ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಅವಕಾಶ ಸ್ತ್ರೀಯರಲ್ಲಿ ಶಿಕ್ಷಣದ ಜಾಗೃತಿ ಸ್ವಾವಲಂಬಿ ಜೀವನಕ್ಕೆ ಸಹಕಾರಿ ದೌರ್ಜನ್ಯಗಳನ್ನು ಎದುರಿಸಲು ಸಹಾಯಕ ಸ್ತ್ರೀಯರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಸೂಕ್ತ ಅವಕಾಶಗಳು ಇವು ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆಯನ್ನು ತಿಳಿಸ್ತಕ್ಕಂಥ ಅಂಶಗಳು ಓಕೆ ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದ್ವು ಇವಾಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ದೊಂಬಿ ಎಂದರೇನು ತೀರಾ ಹಿಂಸಾತ್ಮಕ ಹಾಗೂ ವಿನಾಶಾತ್ಮಕ ಸ್ವರೂಪದ ಜನಮಂದಿಯ ವರ್ತನೆಯನ್ನು ದೊಂಬಿ ಎನ್ನುವರು ದೊಂಬಿಯ ಸ್ವರೂಪ ತಿಳಿಸಿರಿ ಏಕತೆ ಇರುವುದಿಲ್ಲ ಎದುರಿಗೆ ಸಿಕ್ಕಿದ್ದೆಲ್ಲವನ್ನು ಹಾಳು ಮಾಡುತ್ತಾರೆ ಗೊಂದಲ ಸೃಷ್ಟಿ ಮಾಡುತ್ತಾರೆ ಅಪಾರ ಹಾನಿ ಮಾಡುತ್ತಾರೆ ನಿಶ್ಚಿತ ಗುರಿ ಇರುವುದಿಲ್ಲ ಇದು ಕಾನೂನು ಸುವ್ಯವಸ್ಥೆಗೆ ಸವಾಲಾಗಿದೆ ಈ ದೊಂಬಿ ಅನ್ನೋದು ಕಾನೂನು ಸುವ್ಯವಸ್ಥೆಗೆ ಸವಾಲಾಗಿದೆ ದೊಂಬಿಗೆ ಕಾರಣಗಳೇನು ಉತ್ತರವನ್ನು ನೋಡೋಣ ದೊಂಬಿಗೆ ಕಾರಣಗಳು ಪ್ರಚೋದಕ ಸನ್ನಿವೇಶ ವ್ಯಕ್ತಿಗಳ ಅನಿಯಂತ್ರಿತ ವರ್ತನೆ ಅನಾಗರಿಕ ನಡವಳಿಕೆ ಅಪರಾಧಿ ಗುಣ ದೊಂಬಿಪರ ಮನೋಭಾವ ಇವೆಲ್ಲವೂ ದೊಂಬಿಗೆ ಕಾರಣಗಳಾಗತಕ್ಕಂಥ ಅಂಶಗಳು ಚಳವಳಿ ಎಂದರೇನು ಉತ್ತರವನ್ನು ನೋಡೋಣ ಸಮೂಹ ವರ್ತನೆಯು ಯೋಜನಾಬದ್ಧವಾಗಿ ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿದ್ದು ಸಾಮಾಜಿಕ ಬದಲಾವಣೆಗೆ ಪ್ರಯತ್ನಿಸಿದರೆ ಅದನ್ನು ಚಳವಳಿ ಎನ್ನುವರು ಸಮೂಹ ವರ್ತನೆಯು ಯೋಜನಾಬದ್ಧವಾಗಿ ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿದ್ದು ಸಾಮಾಜಿಕ ಬದಲಾವಣೆಗೆ ಪ್ರಯತ್ನಿಸಿದರೆ ಅದನ್ನು ಚಳವಳಿ ಎನ್ನುವರು ಭಾರತದಲ್ಲಿ ನಡೆದ ಪ್ರಮುಖ ಪರಿಸರ ಚಳವಳಿಗಳನ್ನು ತಿಳಿಸಿರಿ ಭಾರತದಲ್ಲಿ ನಡೆದ ಪ್ರಮುಖ ಪರಿಸರ ಚಳವಳಿಗಳು ಚಿಪ್ಗೋ ಚಳವಳಿ ಅಪ್ಪಿಕೋ ಚಳವಳಿ ನರ್ಮದಾ ಆಂದೋಲನ ಮೌನ ಕಣಿವೆ ಆಂದೋಲನ ಕರ್ನಾಟಕ ಕರಾವಳಿ ತೀರದ ವಿವಿಧ ಸ್ಥಾವರಗಳ ವಿರೋಧಿ ಚಳವಳಿ ಕೈಗಾ ವಿರೋಧಿ ಚಳವಳಿ ಇವೆಲ್ಲವೂ ಭಾರತದಲ್ಲಿ ನಡೆದ ಪ್ರಮುಖ ಪರಿಸರ ಚಳವಳಿಗಳು